ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಕರಿಯಂಗಣ್ಣ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶರನ್ನವರಾತ್ರಿ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಇನ್ನು ಮೂರನೇ ದಿನವಾದ ಇಂದು ದೇವಿಗೆ ವಿಶೇಷ ಅಲಂಕಾರ, ಹೋಮ, ಲಲಿತ ಸಹಸ್ರ ನಾಮಸ್ತೋತ್ರ ಪಾರಾಯಣ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸರ್ವೇಶ್ ರವರು ಮತ್ತು ರಾಮಯ್ಯ ಸ್ವಾಮಿಗಳು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಪ್ರಶಾಂತ್, ಚಿಗು, ಪ್ರಬೋಧ್, ಮೋಹನ್, ರಾಜಾರೆಡ್ಡಿ, ಬಾಬುರೆಡ್ಡಿ, ಚಂದ್ರಪ್ಪ, ನಾಗೇಶ್, ಅಶೋಕ್, ಮುರಳಿ, ದೇವರಾಜ್, ಶ್ರೀನಿವಾಸ್ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.
ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಮೂರನೇ ದಿವಸ ತಾಯಿಯ ಜಗನ್ಮಾತೆಯ ನವರಾತ್ರಿ ಕಾರ್ಯಕ್ರಮ ಬೆಳಗ್ಗೆಯಿಂದ ನಡೆದಿದೆ. ತಾಯಿ ರೇಣುಕಾಳಮ್ಮ ದೇವಿದು ಬೆಳಗ್ಗೆ ಅಭಿಷೇಕ ಮತ್ತು ಅಲಂಕಾರ, ಮತ್ತು ತಾಯಿ ಮಹಿಷಮರ್ದಿನಿಗೂ ಕೂಡ ಹಾಗೂ ಕರಿಂಗಣನಿಗೂ ಅಭಿಷೇಕ ಅಲಂಕಾರ ಆಗಿ ಆಮೇಲೆ 9:30 ಸುಮಾರು ತಾಯಿ ಜಗನ್ಮಾತೆಗೆ ಚಂಡಿಕಹೋಮ ನಮ್ಮ ವಿದ್ಯಾಪೀಠ ಶ್ರೀಕಾಂತ್ ಬಹಿರ ತಂಡದಿಂದ ಅದ್ಧೂರಿಯಾಗಿ ತಾಯಿ ಜಗನ್ಮಾತೆ ಅವರ ಮುಖಾಂತರ ನಡೆಸಿಕೊಂಡ್ರು. ತದನಂತರ ಸಾಯಂಕಾಲ ಪಾರಾಯಣ ಮತ್ತು ಸಹಸ್ರನಾಮ ಪಠಣವನ್ನು ಕೂಡ ಮಾಡಿತು. ಹೀಗೆ ಮೂರನೇ ದಿವಸ ತಾಯಿಯ ಕಾರ್ಯಕ್ರಮ ನಡೆದಿದೆ. ಭಾಳಷ್ಟು ಆನಂದವಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಭಕ್ತರು ಬರಬೇಕಾಗಿ ವಿನಂತಿ. ಇವತ್ತಿನ ಜೀವನದಲ್ಲಿ ಒಂದು ಊರಲ್ಲಿ ಒಂದು ಸಾನ್ನಿಧ್ಯ ಇರಬೇಕು ಮತ್ತು ಒಂದು ಮಠ ಇರಬೇಕಂತೆ. ಯಾಕಂತಂದರೆ ಒಂದು ಮಶಾಣ ಇರಬೇಕಂತೆ. ಜ್ಞಾನಕ್ಕೆ ಮಠ, ನಮ್ಮ ಭಯ ಅಂದರೆ ಸ್ಕೂಲ್ ಅಡ್ಮಿಷನ್ ಆದಂಗೆ, ಭಕ್ತಿ ಅಂದರೆ ವಿದ್ಯಾಭ್ಯಾಸ ಇದ್ದಂಗೆ, ಮುಕ್ತಿ ಅಂತಂದರೆ ಫಲಿತಾಂಶ ರಿಸಲ್ಟ್ ಅಂತೀವಿ. ಅದರಿಂದ ಶಾಲೆಗೆ ಯಾಕಪ್ಪ ಹೋಗಬೇಕು ಅಂತಂದರೆ, ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ದಾರೆ, ಸಮಾಜದಲ್ಲಿ ತನ್ನ ಹೊಟ್ಟೆ ಪಾಡಕ್ಕೋಸ್ಕರ ವಿದ್ಯಾನ ಕಲಿತಾ ಇದ್ದಾರೆ. ಇವತ್ತಿನ ದಿವಸ ಏನಕ್ಕೆ ವಿದ್ಯಾ ಬೇಕು ಜೀವನದಲ್ಲಿ ಅಂದರೆ, ಒಂದು ಸಂಸ್ಕಾರಕ್ಕೋಸ್ಕರ ವಿದ್ಯೆ ಬೇಕು. ಜೀವನ ನಾವು ಏನು ಅನ್ನೋದನ್ನು ತಿಳ್ಕೊಳೋದಕ್ಕೆ ಸಂಸ್ಕಾರನೇ ಮುಖ್ಯ, ಭಾಳಷ್ಟು ಮುಖ್ಯ. ಇವತ್ತು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಎಲ್ಲರೂ ಕೂಡ ತನ್ನ ಜೀವನ ಮಾಡಲಿಕ್ಕೆ ಅಂತ ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಅನ್ನೋ ಭಾವನೆ ಇಲ್ಲ. ಯಾಕೆಂತಂದರೆ ಆಗಿನ ಕಾಲದಲ್ಲಿ ಮಠಗಳು, ಮಠಮಾನ್ಯಗಳು ಮತ್ತು ಸಾನ್ನಿಧ್ಯಗಳು ಮತ್ತು ಎಲ್ಲ ಯಾಕೆ ಇರ್ತಾಯಿತ್ತು ಅಂದರೆ ಸಂಸ್ಕಾರಕ್ಕೋಸ್ಕರನೇ. ಆ ಸಂಸ್ಕಾರ ಜೀವನದಲ್ಲಿ ನಾವು ಈ ಜನ್ಮಕ್ಕೆ ಈ ಏನು ನಾವು ವಿದ್ಯೆ ಕಲಿತಿದ್ದೀವೋ, ಏನು ನಾವು ಸಂಪಾದನೆ ಮಾಡಿದ್ದೀವೋ ಎಲ್ಲ ಕೂಡ ನಶಿಸಿ ಹೋಗ್ತದೆ. ಆ ಸಂಸ್ಕಾರ ಇದ್ದರೆ ಜನ್ಮ ಜನ್ಮಾಂತರಕ್ಕೂ ಬರುತ್ತೆ. ಅದರಿಂದ ನಾವು ಯಾಕಪ್ಪ ಬರಬೇಕು ಅಂತಂದರೆ, ಎಲ್ಲ ಕೂಡ ಭಗವಂತ ಒಂದೇ, ನಾಮಗಳು ಹಲವು, ದೇವರು ಒಂದೇ. ನಮಗೆ ದೇವರು ಕೊಡೋನಲ್ಲ, ಕಿತ್ಕೊಳ್ಳೋನಲ್ಲ, ನಾವು ಪರಿವರ್ತನೆ ಆಗಲಿಕ್ಕೆ ಈ ಜಗತ್ತಲ್ಲಿ ಹುಟ್ಟಿದ್ದೀವಿ. ಪರಿವರ್ತನೆ ಆಗಲಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಉದಾಹರಣೆಗೆ ಒಂದು ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಅದನ್ನು ಎಷ್ಟು ದಿವಸ ನಾವು ಕೂಡಿಟ್ಟಿದ್ವಿ ಅಂತಂದರೆ ಹುಳ ಬಿದ್ದೋಗ್ತದೆ, ನಾಶ ಆಗ್ತದೆ. ಅದನ್ನು ಮಿಷಿನ್ಗೆ ಹಾಕಿ ಅದನ್ನು ಅಚ್ಚುಕಟ್ಟಾಗಿ ಅದನ್ನು ನಾವು ಅಕ್ಕಿ ಮಾಡಿದ್ರೆ ಅದು ಎಷ್ಟು ಸಮಯ ಇರ್ತದೆ, ಆ ಸಮಯ ಮೀರಿದಾಗ ಏನಾಗ್ತದೆ, ಅದು ಕೆಟ್ಟೋಗ್ತದೆ. ಅದೇ ರೀತಿ ಅನ್ನ ಕೂಡ ಒಂದು ದಿವಸ ಇರ್ತದೆ, ಅಕ್ಕಿನಲ್ಲಿ ಮಾಡಿರ್ತಕ್ಕಂತಹ ಅನ್ನ ಎಷ್ಟು ದಿವಸ ಇರ್ತದೆ, ಒಂದು ದಿವಸ ಇರ್ತದೆ. ಮತ್ತು ಅದನ್ನು ತಿಂದಾಗ ಅನ್ನದಿಂದ ಪ್ರಾಣ, ಪ್ರಾಣದಿಂದ ಪರಾಕ್ರಮ, ಪರಾಕ್ರಮದಿಂದ ನಾವು ಹೋರಾಟ ಮಾಡಿ ಮುಂದೆ ಪರಿವರ್ತನೆಗೆ, ಎಲ್ಲ ಕೂಡ ಪರಿವರ್ತನೆ. ಆ ಪರಿವರ್ತನೆ ಆಗೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಮುಂದಿನ ದಿನಗಳಲ್ಲಿ ಮೋಕ್ಷಕ್ಕೆ ಹೋಗಬೇಕು ಅಂತೇಳಿ ಹಿರಿಯರು, ಮಠಾಧೀಶರು ಅಥವಾ ಗುರುಗಳು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಪರಿವರ್ತನೆ ಆಗಬೇಕು ಅಂತಂದರೆ ನಾವು ಗುರುಗಳನ್ನ ಇಡಬೇಕು, ಇಲ್ಲ ಸಾನ್ನಿಧ್ಯಕ್ಕೆ ಹೋಗಬೇಕು. ಅದರಿಂದ ಎಲ್ಲರೂ ಕೂಡ ನವರಾತ್ರಿಗಳ ಒಂದು ಏನಂತಂದರೆ ಒಂದು ಭಯ, ಆ ಭಯ ಭಕ್ತಿ ಯಾವಾಗ ಮನುಷ್ಯನಲ್ಲಿ ಇರ್ತದೋ ಅವನಿಗೆ ಅಜ್ಞಾನವನ್ನು ತೊಲಗಿಸಿ ಜ್ಞಾನಕ್ಕೆ ಪರಮಾತ್ಮ ಕರ್ಕೊಂಡೋದಾಗ ಸತ್ಯದ ಕಡೆ ಹೋಗ್ತದೆ, ಆ ಸತ್ಯದ ನಡೆ ಹೋಗಬೇಕು ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರೂ ಕೂಡ ಬಂದು ಆ ದೇವಿಯ ಒಂದು ಪಾಡಕ್ಕೆ ಆಶೀರ್ವಾದ ತಗೊಳ್ಬೇಕು ಅಂತೇಳಿ ಈ ಸಮಯದಲ್ಲಿ ಹೇಳ್ತೀವಿ. ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಈ ಬಿಲ್ ಪೋರ್ಚ್ನಲ್ಲಿರ್ತಕ್ಕಂತಹ ಮ್ಯಾನೇಜರ್ ಅಂಥ ವ್ಯಕ್ತಿಗಳು, ಅವನು ವರ್ಷ ಚಂಡಿಕಹೋಮ ಕರೆದು ಚಂಡಿಕಹೋಮ ತಾಯಿಗೆ ಸಲ್ಲಿಸಬೇಕು ಅಂತೇಳಿ ಅವನು ನಿನ್ನೆಯಿಂದ ಶ್ರಮಪಟ್ಟು ಏನು ಅಪೇಕ್ಷೆ ಇಲ್ದಿರ ಅವನು ಮಾಡಿದ್ದಾನೆ. ಅವ್ರ ಮನೆಗೆ, ಅವ್ರ
ಕುಟುಂಬಕ್ಕೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಸಮಯದಲ್ಲಿ ಭಗವಂತನ ಪ್ರಾರ್ಥಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸತೆ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿಯೇ ಧೀಮಹಿ ತನ್ನೋ ಶ್ರೀಮನ್ ಮಹಾದುರ್ಗಾ ದೇವತ ಪ್ರಚೋದಯಾತ್. ಪ್ರಥಮತಃ ಕ್ಷೇತ್ರನಾಥ ಶ್ರೀ ಶಕ್ತಿಮಾತೆ ಜಗಜ್ಜನನೆ ಜಗದೀಶ್ವರಿ ರೇಣುಕ ಯಲ್ಲಮ್ಮ ಮಹಾತಾಯಿಗೆ ನಮಸ್ಕರಿಸುತ್ತ, ಹಾಗೆಯೇ ಶಕ್ತಿಪೀಠ ಆಗಿರ್ತಕ್ಕಂಥ ಮಹಿಷಿಮರ್ದಿನಿ ಮಹಾತಾಯಿಗೆ, ಕ್ಷೇತ್ರಾಧಿಪತಿ ಭೈರವನಾಥ ಮಹಾಸ್ವಾಮಿಗೆ ನಮಸ್ಕರಿಸುತ್ತ ಈ ಕ್ಷೇತ್ರದ ಮಹಿಮೆ ಹೇಗಪ್ಪ ಅಂತಂದರೆ, ಒಂದು ಅವಶಿಷ್ಟವಾಗಿರ್ತಕ್ಕಂಥ ಶಕ್ತಿ, ಆ ತಾಯಿಯನ್ನು ನೋಡಿದಾಗ ಎಲ್ಲರಿಗೂ ಸಹಿತ ಒಂದು ವಿಭಿನ್ನ ಆಗಿರ್ತಕ್ಕಂಥ ಶಕ್ತಿ ಇದೆ ಈ ಕ್ಷೇತ್ರದಲ್ಲಿ. ಆ ಮಹಿಷಾಸುರ ಮರ್ದಿನಿ ಆಗಿರ್ಬೋದು ಮತ್ತು ರೇಣುಕೆಲ್ವ ಮಹಾತಾಯಿಗಿರ್ಬೋದು, ಏನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಒಂದು ಪೂಜೆ ಸಿಕ್ಕಿರುವುದು ನಮ್ಮ ಒಂದು ಪೂರ್ವಜನ್ಮದ ಸುಕೃತ ಫಲ ಅಂತಂದು ಹೇಳ್ಬೋದು. ಇವತ್ತಿನ ದಿವಸ ಪ್ರಥಮ ದಿವಸ ನಾವು ಪೂಜೆ ಪ್ರಾರಂಭ ಮಾಡಿದ್ವಿ. ಏನೋ ಒಂಥರ ಪೂಜೆಯಲ್ಲಿ ವ್ಯತ್ಯಾಸಗಳು ಆಗಿರ್ಬೋದು, ಏನೋ ಒಂದು ಹೊಸದಾಗಿ ಹೊಸದಾಗಿ ಪೂಜೆ ಶುರು ಮಾಡ್ಕೊತ ಹೋದ್ವಿ. ನಿಧಾನವಾಗಿ ಪೂಜೆ ಸಾಗ್ತಾ ಬಂತು, ಹಾಗೆ ಎರಡೇ ದಿನದನ್ನು ಶುರು ಮಾಡಿದ್ವಿ. ಹಾಗೆ ಇವತ್ತಿನ ದಿವಸ ಮೂರನೇ ದಿನದ ಪೂಜೆ ವಿಶೇಷವಾಗಿರ್ತಕ್ಕಂಥ ದೇವಿ ಅಲಂಕಾರ. ಹೇಗಪ್ಪ ಅಂದರೆ, ನಾವು ಪೂಜೆಗೆ ಭಾಗವಹಿಸಿದಾಗ ನಮಗೆ ಆಗಂತ ಏನೋ ಒಂದು ಪ್ರಸ್ತಾಪನೆ ಅಂದರೆ ಏನಪ್ಪ ಅಂತಂದರೆ ಆ ದೇವಿಯ ಅಲಂಕಾರ. ಆ ದೇವಿ ಸುಮ್ಮನೆ ಹೋದ್ರೆ ಸಾಕು, ಅಲಂಕಾರ ಹೇಗೆ ಬೇಕು ಹಂಗೆ ಮಾಡಿಸ್ಕೊಂಡ್ಬಿಡ್ತಾಳೆ ನಮ್ಮ ಕೈಗೆ. ಅದು ಒಂದು ದೊಡ್ಡ ವಿಶೇಷವಾಗಿರ್ತಕ್ಕಂಥ ಶಕ್ತಿ. ನಮಗೆ ಇವರು ಈ ಟ್ರಸ್ಟಿನ ಈಗ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ಬೋದು ಸರ್ವೇಶ್ವರರು, ಅವ್ರ ಬಗ್ಗೆ ಹೇಳಲೇಬೇಕು. ಇವತ್ತಿನ ದಿನಮಾನಗಳಲ್ಲಿ ಧರ್ಮ ಪರಂಪರೆ ಎಲ್ಲ ನಶಿಸಿ ಹೋಗ್ತಾ ಇದೆ. ಎಲ್ಲ ಅವರು ಮನೆ ಮತ್ತು ಅವರ ವೈಯಕ್ತಿಕ ಅಷ್ಟೇ ನೋಡುವಂಥ ಈ ಸಂದರ್ಭ, ಈ ದಿನಮಾನಗಳಲ್ಲಿ, ಈ ಕಲಿಯುಗದಲ್ಲಿ ಇಂಥ ವ್ಯಕ್ತಿಗಳ ಬಗ್ಗೆ ನಾವು ಹೇಳಲೇಬೇಕಾಗಿದೆ ಎರಡು ಮಾತು. ಇನ್ನೋಡೋರಿಗೆ ಏನಪ್ಪ, ನಾವಿಷ್ಟು ದೇವಸ್ಥಾನಗಳನ್ನು ನೋಡಿದ್ದೇವೆ, ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೇವೆ, ಆದರೆ ಇಲ್ಲಿಯಂಥ ಸ್ವಚ್ಛತೆ, ಇಲ್ಲಿಯಂಥ ಮಡಿವಂತಿಕೆ, ಇಲ್ಲಿಯವಂಥ ಪೂಜಾ ಕೈಂಕರ್ಯಗಳು ಎಲ್ಲಿ ನಡಲಿಂಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತಿನ ದಿವಸ. ಯಾಕಪ್ಪ ಅಂತಂದರೆ, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಅಮ್ಮ ಆಗಿದ್ದಾರೆ, ಸಾಕ್ಷಾತ್ ಜಗಜನ ಜಗದೀಶ್ವರಿ ಸ್ವಯಂಭು ಆ ರೇಣುಕ ಯಲ್ಲಮ್ಮ ಮಹಾತಾಯಿಯ ನೆಲೆಸಿದ ಕ್ಷೇತ್ರ ಇದು. ಒಂದು ಒಂದು ಸಹಿತ ಏರುಪೇರು ಆಗೋದಿಲ್ಲ. ಹಿಂಗೆ ಪೂಜೆ ಸಾಮಗ್ರಿಗಳನ್ನು ತರಿಸ್ಕೊಡೋದು ಸಾಮಾನ್ಯ ಮಾತಲ್ಲ ಇವತ್ತಿನ ದಿವಸ. ಎಲ್ಲ ಸಹಿತ ಬಹಳ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ ಇಲ್ಲಿ. ಒಂದೇನೋ ಒಂದು ಸಿದ್ಧಿಯ ಒಂದು ಕ್ಷೇತ್ರ ಅಂತ ಅಂದು ಹೇಳ್ಬೋದು. ಒಂದು ಶಕ್ತಿಪೀಠ ಅಂದರೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಇವತ್ತಿನ ದಿವಸ. ಯಾಕಪ್ಪ ಅಂತಂದರೆ, ಆ ಮಹಾತಾಯಿಯ ಶಕ್ತಿ ಎಷ್ಟಿದೆಯಪ್ಪ ಅಂತಂದರೆ, ಏನೋ ಹೇಳಲಿ ಏನೋ ಆಗಲಿ, ಆ ಮಹಾತಾಯಿ ಕೇಳ್ಕೊಂತ ಒಳ ತಕ್ಷಣ ಹೋಗಿದಾಗ ನನಗೆ ಒಂದು ವಿಶೇಷವಾಗಿರ್ತಕ್ಕಂಥ ಇವತ್ತಿನ ದಿವಸ ಒಂದು ಏನಪ್ಪ ಅಂತಂದರೆ, ಆ ಮಹಾತಾಯಿ ಒಂದೇನೋ ಒಂದು ಪ್ರೇಕ್ಷಣೆ ಮಾಡ್ಕೊಂಡು ಬಲಗಡೆಯಿಂದ ಪ್ರಸಾದ ಆಯ್ತು ಇವತ್ತು. ನಮಗೆ ಒಂದು ಬಲಗಡೆಯಿಂದ ಪ್ರಸಾದ ಆಯ್ತು ಇವತ್ತು ನೋಡಿರ್ಬೋದು, ಗಮನಿಸಿರ್ಬೋದು. ಯಾಕಪ್ಪ ಅಂತಂದರೆ, ಆ ಮಹಾತಾಯಿ ಅಷ್ಟು ಶಕ್ತಿ ಇದೆ. ನಾವು ಏನಾದರೂ ಒಂದು ಬೇಡಿಕೊಂಡಾಗ, ಏನಾದರೂ ಅಪ್ಪು ತಪ್ಪುಗಳಾಗಿದ್ರೆ ಕ್ಷಮಿಸು ತಾಯಿ, ಮನ್ನಿಸು ತಾಯಿ ಅಂತ ಅಂದಾಗ ಏನೋ ಒಂದು ಅಪ್ಪು ತಪ್ಪುಗಳು ಆಗೇ ಆಗ್ತವೆ ಮನುಷ್ಯರಲ್ಲಿ. ಏನಾದರೂ ವ್ಯತ್ಯಾಸಗಳು ಕ್ಷಮಿಸು ತಾಯಿ ಅಂದಾಗೆ ಬಲಗಡೆಯಿಂದ ಪ್ರಸಾದ ಬಿತ್ತು ಇವತ್ತು. ಯಾಕಂದರೆ ಆ ತಾಯಿಯ ಒಂದು ಆ ಮಕ್ಕಳನ್ನ ಹೆಂಗೆ ಶೋಷಣೆ ಪಾಲನೆ ಮಾಡ್ತಾ ಇದ್ದಾರೆ, ಹಾಗೆ ಇಲ್ಲಿ ನಂಬಿ ಬಂದಿರತಕ್ಕಂಥ ಭಕ್ತಾದಿಗಳು ಬಹಳಷ್ಟು ಜನ ಹೇಳ್ತಾರೆ, ಗುರುಗಳೇ ಹಿಂಗಿದೆ ಇಲ್ಲಿ, ಹೀಗಿದೆ, ಭಾಳ ವರ್ಷದಿಂದ ಮಾಡ್ಕೊತ ಬಂದಿದ್ದಾರೆ. ಅದು ಒಂದು ಬಹಳ ಆಶ್ಚರ್ಯವಾದ ಸಂಗತಿ. ದೇವಸ್ಥಾನ ಆಗಲಿ ಒಂದು ಮನೆ ಆಗಲಿ ಕಟ್ಟಿಬಿಡ್ಬೋದು, ಅದು ನೋಡುವಂಥ ಒಂದು ಅಷ್ಟೇ ಬಹಳ ಮುಖ್ಯ ಇರುತ್ತೆ. ಎಷ್ಟೆಷ್ಟು ದೇವಸ್ಥಾನ ಕಟ್ಟಿ ಹೆಂಗ ಎಷ್ಟೋ ಜನ ಎಲ್ಲೋ ಮಾಡಿ ಸ್ವಚ್ಛತೆ ಇರಲ್ಲ, ಪೂಜೆ ಕೈಂಕರ್ಯಗಳು ನಡೆಯಲಿಲ್ಲ, ಸ್ವತಃ ಯಾರು ಸಹಿತ ಪೂಜೆಗೆ ಇರಲಿದ್ರು ಸಹಿತ ನಾನೇ ನಿಂತು ಮಾಡ್ತೇನೆ ಅನ್ನೋದು ಒಂದು ಬಹಳ ಗಟ್ಟಿತನ ನಿರ್ಧಾರ. ಒಂದು ದೊಡ್ಡ ವ್ಯಕ್ತಿ ಸಹಿತ ಇಷ್ಟೆಲ್ಲ ಇದ್ರು ನಾನು ಏನಿಲ್ಲ ಅಂತ ಸಹಿಸಿಕೊಂಡು ಸಾಮಾನ್ಯರಲ್ಲೇ ಸಾಮಾನ್ಯರಾಗಿ ಆ ತಾಯಿ ಜಗಜ್ಜನನಿ ಸರ್ವೇಶ್ವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಹಿತ ಅವರ ಮುಂದಿನ ಜೀವನ ಸುಖಕರವಾಗಿರಲಿ, ಈ ಕ್ಷೇತ್ರ ದಿನನಿತ್ಯವಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ,
ಅಂತ ಪ್ರಾರ್ಥನೆ ಮಾಡ್ಕೊಂತ ಈ ನಂಬಿಂದಿರ್ತಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಹಾತಾಯಿ, ಇನ್ನು ಹೆಚ್ಚಿನ ಹೆಚ್ಚಿನ ಸೇವೆ ಮಾಡುವಂಥ ಭಾಗ್ಯ ನಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂತ. ಕಳೆದ 2 ವರ್ಷಗಳ ಹಿಂದೆ ನಾವು ಶಿಕಾರಿಪುರದಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಈ ಚಂಡಿಕಾ ಯಾಗ ಅಂತಕಂದು. 2 ವರ್ಷದಿಂದ ನಮಗೆ ಫೋನ್ ಮಾಡ್ತಾ ಇದ್ರು, ಬರಬೇಕು ನೀವು ಬರಬೇಕು. ಆ ತಾಯಿ 2024 ಇಸವಿಯಲ್ಲಿ ನಮ್ಗೆ ಕರೆಸ್ಕೊಂಡು ನಮಗೆ ಸೇವಾ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಗೆ ಯಾರು, ನಮ್ಮ ಸರ್ವೇಶ್ವರ ಆಗಿರ್ಬೋದು, ನಮ್ಮ ಪ್ರಮೋದ್ ಸರ್ ಅವರಾಗಿರ್ಬೋದು. ಯಾಕಂದರೆ 1-2 ವರ್ಷದ ಹಿಂದೆ ಇವರು ಅವ್ರ ಕಂಪ್ನಿಯೊಳಗೆ ನಾವು ಒಂದು ಪೂಜೆಯನ್ನು ಮಾಡಿದ್ವಿ. ಅವರು ಸಹಿತ ಅವ್ರ ಸ್ವಯಂಭೂದಿಂದ ಹೇಳಿಕೊಟ್ಟು ಬರ್ರಿ ಸ್ವಾಮೀಜಿ ಅಂತ ಹೇಳಿಲ್ಲ, ಅವಾಗ ಹೇಳ್ತಿದ್ರು ಬರ್ತೀವಿ ಸರ್ ತಾಯಿ. ಯಾವುದಂದ್ರೆ ಆ ತಾಯಿ ಅನುಗುಣ ಅಂದ್ರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷೇತ್ರಕ್ಕೆ ಬರಬೇಕಾದ್ರೆ ನಮ್ಮದು ಒಂದು ಏನೋ ಒಂದು ತಾಯಿದ ಒಂದು ಆಶೀರ್ವಾದ ಇದ್ರೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆ ತಾಯಿಯ ಸಂಪೂರ್ಣ ಆಶೀರ್ವಾದ ಇರಲಿ, ಈ ನಿಮ್ಮ ಸಹಕುಟುಂಬದ ಮೇಲೆ ಇರಲಿ, ಈ ಭಕ್ತರ ಮಹಾಶಯದಲ್ಲಿ ಇರಲಿ. ಆ ನಂಬಿ ಬಂದಿರತಕ್ಕಂಥ ಭಕ್ತಿಗೆ ಆ ತಾಯಿ ಯಾವತ್ತು ಸಹಿತ ಒಂದು ದ್ರೋಹ ಮಾಡ್ಲಿಕ್ಕೆ ಆಶೀರ್ವಾದ ಮಾಡ್ತಾಳಂತ ಅನ್ಕೊಂತ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ 3 ದಿವಸ ಆಗಿದೆ ಆಲ್ರೆಡಿ, ಈಗ ಇನ್ನು 6 ದಿವಸಗಳ ಕಾಲ ಬಾಕಿ ಇದೆ. ಆ ಜಗಜ್ಜನ ಜಗದೀಶ್ವರಿಯ ಆ ನವರಾತ್ರಿಯಲ್ಲಿ ಭಾಗವಹಿಸಿ ಆ ಬೆಳಗಿನ ಜಾವದಲ್ಲಿ ದುರ್ಗಾ ಹೋಮ ಆರಾಧನೆ ಮತ್ತು ತಾಯಿಗೆ ಆ ಮಹಿಷಮರ್ದಿನಿ ಮತ್ತು ಮಹಾತಾಯಿಗೆ ರೇಣುಕೆಲ್ಲಮ್ಮ ಮಹಾತಾಯಿಗೆ ಪಂಚಾಮೃತ ಸಹಿತ ಮಹಾರುದ್ರಾಭಿಷೇಕ, ಹರಿದ್ರಾಭಿಷೇಕ ಮತ್ತು ಕುಂಕುಮಾಭಿಷೇಕ ಪೂಜೆಗಳು ಇರುತ್ತೆ. ಹಾಗೆ ಸಹಿತ ಭಾಗವಹಿಸಿ ಮತ್ತು ತದನಂತರ ಮಹಾದುರ್ಗಾ ಹೋಮ ಇರುತ್ತೆ, ಅದಕ್ಕೂ ಸಹಿತ ಭಾಗವಹಿಸಿ ನಿಮ್ಮಲ್ಲಿರ್ತಕ್ಕಂಥ ತನು ಮನಧನವನ್ನ ಕೊಟ್ಟು ಆ ಕ್ಷೇತ್ರ ಮಾತ್ರದಲ್ಲಿ ಭಾಗವಹಿಸಬಹುದು. ಯಾವುದೇ ಒಂದು ಹಸ್ತಕ್ಷೇಪ ಇಲ್ಲ ಇಲ್ಲಿ. ಇನ್ನೊಂದೇನು ಹೇಳಬೇಕಾದ್ರೆ ಎಲ್ಲಾ ದೇವಸ್ಥಾನದಲ್ಲಿ ಒಂದು ರಶೀಪ್ ಬುಕ್ ಅಂತ ಇರುತ್ತೆ, ಎಲ್ಲದೂ ಹರಿತದೆ. ಈ ತರ ಇಲ್ಲಿ ಏನು ನಾವು ನೋಡಲಿಲ್ಲ. ಯಾಕೆಂದ್ರೆ ಎಲ್ಲರೂ ಬರ್ರಿ ಭಾಗವಹಿಸ್ರಿ ಅನ್ನೋರಿ, ಭಕ್ತಿಯಿಂದ ಕೈ ಮುಗಿರಿ, ಪ್ರಸಾದ ತಗೋರಿ ಅಂತ ಹೇಳ್ತಾರೆ ಬಿಟ್ಟರೆ ಸರ್ವೇಶ್ವರು ಈ ರಶೀದಿ ಹಾಕ್ಸ್ರಿ ಇದು ಹಾಕ್ರಿ ಅಂತ ಎಲ್ಲಿ ನಾವು ಇದುವರೆಗೂ ಹೇಳಿದ್ದು ನಾವು ನೋಡ್ಲಿಲ್ಲ, ಕೇಳಲಿಲ್ಲ, ಆಫೀಸ್ ಕೌಂಟ್ರು ಇಲ್ಲ ಇಲ್ಲಿ. ಅದು ಒಂದು ಬಹಳ ವಿಶೇಷತೆ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸದುಪಯೋಗನ ಪಡಿಸ್ಕೋಬೇಕು. ಯಾಕಪ್ಪ ಅಂತಂದ್ರೆ ವೈಯಕ್ತಿಕವಾಗಿ ಪೂಜೆ ಪುನಸ್ಕಾರನ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಯಾರು ಅಂತ, ನೀವು ಸದುಪಯೋಗ ಪಡಿಸ್ಕೊಟ್ಟಿದ್ದೀರಾ. ಹಾಗಾಗಿ ಆ ಜಗಜ್ಜನ ಜಗದೀಶ್ವರಿಯ ಸಹಿತ ವಿಶೇಷವಾಗಿರ್ತಕ್ಕಂಥ ಗೋಧೂಳಿ ಮುಹೂರ್ತದಲ್ಲಿ ಆರತಿ, ವಿಶೇಷವಾಗಿರ್ತಕ್ಕಂಥ ಆರತಿ ಇರುತ್ತೆ, ಕುಂಕುಮಾರ್ಚನ ಪೂಜೆ ಇರುತ್ತೆ, ತಾಯಿಯಂದ್ರ ಸಹಿತ ಲಲಿತ ಸಹಸ್ರನಾಮಗಳ ಪಠನ ಮಾಡಬಹುದು, ನಾವು ಸಹಿತ ಪಠನ ಮಾಡ್ತಾ ಇರ್ತೇವೆ, ದುರ್ಗಾ ಸಪ್ತಶತಿ ಪಾರಾಯಣ ಇರುತ್ತೆ, ವಿಶೇಷವಾಗಿರ್ತಕ್ಕಂಥ ವಾದ್ಯಗಳ ಮೇಳ ಸಹಿತವೆಂದ ಆರತಿ ಇರುತ್ತೆ. ಹಾಗಾಗಿ ಈ ಕಾರ್ಯವನ್ನು ಮಾಡಲಿಕ್ಕೆ ಸಹಿತ ಕಾರ್ಯಕರ್ತರಾಗಿರ್ತಕ್ಕಂಥ ಸರ್ವೇಶ್ವರಿಗೂ ಎಲ್ಲ ರೀತಿಯಿಂದ ಈ ಎಲ್ಲ ಸಹಿತ ಈ ಮಾಧ್ಯಮದವ್ರಿಗೆ ಬಗ್ಗೆ ಭಾಳ ವಿಶೇಷ ಹೇಳ್ಬೋದು. ಯಾಕಂದರೆ ಇವತ್ತಿನ ದಿವಸ ಎಲ್ಲ ಈ ಕಾರ್ಯವನ್ನು ನೋಡಬೇಕಾದ್ರೆ ಎಲ್ಲೋ ಇದ್ರೆ ಎಲ್ಲ ತಲುಪಿಸಿರ್ತಾರೆ. ಅವ್ರಿಗೂ ಸಹಿತ ಭಗವತಿ ಒಳ್ಳೇದು ಮಾಡಲಿ, ಜಗಜ್ಜನೇ ಒಳ್ಳೇದು ಮಾಡಲಿ, ಎಲ್ಲ ರೀತಿಯಿಂದ ಈ ಸಹ ಈ ಭಾಗಕ್ಕೆ ಸಕಲ ಸಂಪರ್ಕಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡೋದು. ದಿನನಿತ್ಯ ಇನ್ನೊಂದು ವಿಶೇಷವಾಗಿ ಏನು ಹೇಳ್ಬೇಕಪ್ಪ ಅಂದ್ರೆ ಮರ್ತಿದ್ದೀವಿ, ಮಳೆ ನೋಡಿ ಆ ವರ್ಣನ ಆರ್ಭಟ, ತಾಯಿ ಚೆನ್ನಾಗಿ ಸಂತೃಪ್ತಿ ಆಗಲ್ಲ ಅಂತಂದ್ರೆ ಪೂಜೆ ವಿಚಾರದಲ್ಲಿ ಮಳೆ ಆಗಬೇಕು. ವರ್ಣನ ದೇವ ಕೃಪಾ ಕಟಾಕ್ಷ ಆಗಿದೆ ಅಂದ್ರೆ ಆ ಜಗಜ್ಜನನಿ ಜಗದೀಶ್ವರಿಯ ಸಂಪೂರ್ಣ ಆಗಿರ್ತಕ್ಕಂಥ ನಮ್ಮ ಪೂಜೆ ಲಭಿಸಿದೆ ಅಂತ ನಮಗೆ ಸಂತೃಪ್ತಿ ಆಗುತ್ತೆ. ಏನಪ್ಪಾ ಅಂದ್ರೆ ಪೂಜೆಗೆ ಫಲ ಆಗಿದೆ, ನಾವು ಮಾಡ್ತಕ್ಕಂಥ ಪೂಜೆ ಆ ತಾಯಿ ಸಲ್ತಾ ಇದೆ ಅನ್ನೋದು ಇದೇ ಒಂದು ಉದಾಹರಣೆ. ದಿನನಿತ್ಯ ಎಷ್ಟು ವಿಚಿತ್ರ ಅಂದ್ರೆ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ, ಕರೆಕ್ಟ್ ಆರತಿ ಸಮಯಕ್ಕೆ ಮಳೆ ಶುರು ಆಗುತ್ತೆ, ಆರತಿ ಮುಗಿದ ತಕ್ಷಣ ಮಳೆ ಹೋಗುತ್ತೆ. ಅದು ಬಹಳ ಒಂದು ವಿಶೇಷ. ಇಲ್ಲಿ ನಾವು ಗೋಧೂಳಿ ಮುಹೂರ್ತದ ಪೂಜೆ ಇನ್ನೇನು ಪ್ರಾರಂಭ ಮಾಡ್ಬೇಕಾದ್ರೆ ಮಳೆ ಶುರು ಆಗುತ್ತೆ. ನಾವು ನಿನ್ನಿಂದ ಅಬ್ಸರ್ವ್ ಮಾಡ್ತಾ ಇದ್ವಿ, ಎಲ್ಲ ಮುಗಿತಿದ್ದಂಗೆ ಮತ್ತು ಮಳೆ ಹೋಗುತ್ತೆ. ಅಂದ್ರೆ ಏನಪ್ಪ ಅಂದ್ರೆ ವರ್ಣನ ಸಂಕೇತ ಏನು, ಏನಪ್ಪ ಶುಭ ಸಂಕೇತ, ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಈ ನಾಡಿಗೆ ಒಳ್ಳೇದಾಗ್ಲಿ, ಆ ತಾಯಿನ ನಂಬಿರ್ತ ಬಂದಿರತಕ್ಕಂಥ ಭಕ್ತರಿಗೆ ಒಳ್ಳೇದಾಗ್ಲಿ, ಇನ್ನು ಈ ಸರ್ವೇಶ್ವರಿಗೆ ಇಲ್ಲಿಯ ಟ್ರಸ್ಟರಿಗೆ ಇನ್ನು ಹೆಚ್ಚಿನ ಹೆಚ್ಚಿನ ಶಕ್ತಿ ಮಾನಗಳನ್ನು ಕೊಟ್ಟು ಮುಂಬರುವ ದಿನಮಾನಗಳಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂತ ಆ ಮಹಾತಾಯಿಯಲ್ಲಿ ಪ್ರಾರ್ಥನವನ್ನು ಮಾಡ್ಕೊಂಡು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವರಾತ್ರಿಯು ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಹಲವಾರು ವರ್ಷಗಳಿಂದ ನಾವು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳೆಲ್ಲ ಈಡೇರಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಂಬಾ ವಿಜೃಂಭಣೆಯಿಂದ ಒಂದೊಂದು ದಿನಕ್ಕೆ ಒಂದೊಂದು ಅವತಾರದಲ್ಲಿ ನಾವು ಆ ತಾಯಿಯನ್ನು ಕಾಣ್ತಾ ಇದ್ದೀವಿ. ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ. ಇಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ನಿಮ್ಮ ಇಷ್ಟಾರ್ಥ ಕೋರಿಕೆಯನ್ನು ಈಡೇರಿಸಿಕೊಳ್ಳಿ. ಇಲ್ಲಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಒಬ್ಬೊಬ್ಬರು ಒಂದೊಂದು ತೊಂದರೆಯಿಂದ ದುಃಖದಿಂದ ಬಂದಿರ್ತೀವಿ. ನಮಗೆ ಇಲ್ಲಿ ಬಂದಾಗಿಂದ ನಾವು ಅನ್ಕೊಂಡಿರೋ ಬೇಡಿಕೆಗಳೆಲ್ಲ ಈಡೇರಿದೆ. ನಿಮ್ಮ ಕಷ್ಟಗಳನ್ನು ಆ ತಾಯಿಯಲ್ಲಿ ಅರ್ಪಿಸಿ ನಿಮ್ಮ ಇಷ್ಟಾರ್ಥ ಕೋರಿಕೆಯನ್ನು ಈಡೇರಿಸುವ ಶಕ್ತಿ ಈ ತಾಯಿಯಲ್ಲಿದೆ ಎಂದು ನಾವು ನಂಬಿದ್ದೇವೆ. ನೀವು ಬನ್ನಿ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಂದು ನನ್ನ ಸಂಕಲ್ಪ. ಎಲ್ಲರಿಗೆ ನಮಸ್ಕಾರ. ದೇವಸ್ಥಾನ ಬಂದು ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿರಿ, ಆಮೇಲೆ ಊಟ ಮಾಡಿಬಿಟ್ಟು ಹೋಗಿ.